ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಂದಾಗ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ರು. ಈಗ ಈ ಕಡೆ ಸಿದ್ದುಬಣ್ಣ ಮೆಗಾ ಪ್ಲಾನ್ ಮಾಡ್ಕೊಂಡಿದೆ, ಇನ್ನೊಂದು ಕಡೆಯಲ್ಲಿ ದೇವನಹಳ್ಳಿಯಲ್ಲಿ ಕ್ಷೇತ್ರ ಕಂಟಕ ಎದುರಾಗ್ತಾ ಇದೆ ಕೆಎಚ್ ಮುನಿಯಪ್ಪ ಅವರಿಗೆ. ದೇವನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧೆಗೆ ತಯಾರಿ ನಡೆಸಿದ್ದಾರೆ ಕೆಎಚ್ ಮುನಿಯಪ್ಪ, ಆದರೆ ಅವರಿಗೆ ಶಾಕ್ ಎದುರಾಗಿದೆ. ದೇವನಹಳ್ಳಿಯಲ್ಲಿ ಕೆಎಚ್ ಮುನಿಯಪ್ಪ ಅವರ ಸ್ಪರ್ಧೆಗೆ ವಿರೋಧ ಎದುರಾಗಿದೆ. ಪಕ್ಷದ ಮುಖಂಡರೇ ಹಿರಿಯ ನಾಯಕನಿಗೆ ರೆಡ್ ಸಿಗ್ನಲ್ ತೋರಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ, ಒಂದು ವೇಳೆ ಅವರಿಗೆ ಟಿಕೆಟ್ ಕೊಟ್ಟರೆ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ನಿಂದ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಗೊಂದಲ ಈಗ ಆರಂಭ ಆಗಿದೆ. ಕೆಎಚ್ ಮುನಿಯಪ್ಪನವರು ದೇವನಹಳ್ಳಿ ಸ್ಪರ್ಧೆಗೆ ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು, ಆದರೆ ಅವರಿಗೆ ಅವರದೇ ಪಕ್ಷದ ಮುಖಂಡರುಗಳು ಶಾಕ್ ಕೊಡ್ತಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೆಎಚ್ ಮುನಿಯಪ್ಪ ಅವ್ರಿಗೆ ಟಿಕೆಟ್ ಕೊಡಬೇಡಿ, ಕೊಟ್ಟಿದ್ದೆ ಹೌದಾದ್ರೆ ನಾವು ಅಂದ್ರೆ ಕ್ಷೇತ್ರದ ಜನಪ್ರತಿನಿಧಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲ ಸೇರಿ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಸಾಮೂಹಿಕ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ, ಕೈ ನಾಯಕರಿಗೆ ರವಾನೆ ಕೂಡ ಮಾಡಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಸ್ಥಳೀಯ ನಾಯಕರುಗಳಿಗೆ ನೀಡಬೇಕು ಅನ್ನೋ ಪಟ್ಟು ಹಿಡಿದಿದ್ದಾರೆ. ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಿದ್ದಲ್ಲಿ ಕ್ಷೇತ್ರದಲ್ಲಿ ಪಕ್ಷ ಸೋಲುವ ಭೀತಿ ಕೂಡ ಇದೆ, ಹೀಗಾಗಿ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಸ್ಥಳೀಯ ಮುಖಂಡರ ಪಟ್ಟು ಹಿಡಿದಿದ್ದಾರೆ. ಈ ಮುಖಂಡರ ಪಟ್ಟಿಯಲ್ಲಿ ಪುರಸಭೆ ಸದಸ್ಯರಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಇವರೆಲ್ಲರ ಒಮ್ಮತದ ನಿರ್ಧಾರ ಇದು. ಕೆಎಚ್ ಮುನಿಯಪ್ಪ ಅವರಿಗೀಗ ಸದ್ಯಕ್ಕೆ ಟಿಕೆಟ್ ಕಂಟಕ ಎದುರಾಗಿದೆ ದೇವನಹಳ್ಳಿ ಕ್ಷೇತ್ರದಿಂದ. ದೇವನಹಳ್ಳಿ ಪ್ರತಿನಿಧಿ ರಾಮಂಜಿ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಮಂಜಿ, ಸ್ವಪಕ್ಷದಿಂದಲೇ ಎದುರಾಗಿರುವಂಥ ವಿರೋಧ, ಕಾರಣ ಏನು? ಅವರು ಬೇರೆ ಕ್ಷೇತ್ರದವರು ಅಂತಲ್ಲ, ಅಥವಾ ಆಕಾಂಕ್ಷಿಗಳ ಪಟ್ಟಿ ಏನಾದರೂ ಜಾಸ್ತಿ ಇದೆಯಾ ಆ ಭಾಗದಲ್ಲಿ ಕಾಂಗ್ರೆಸ್ಗೆ? ರಾಮಂಜಿ, ಪ್ರಣೋತ್ ಏನಂತಂದ್ರೆ, ನೀವ್ ಹೇಳ್ದಂಗೆ ಆಕಾಂಕ್ಷಿಗಳ ಪಟ್ಟಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಇದೆ. ಏನಂತಂದ್ರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಈಗಾಗಲೇ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡೋದಕ್ಕೆ ಕೆಪಿಸಿಸಿಯಲ್ಲಿ ಒಂದು 13 ಜನ ಆಕಾಂಕ್ಷಿಗಳು ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಈಗಾಗಲೇ ಏನಂತಂದ್ರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಎಚ್ ಮಾಜಿ ಕೇಂದ್ರ ಸಚಿವರಾದಂತ ಕೆಎಚ್ ಮುನಿಯಪ್ಪ ಅವರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ಇಲ್ಲಿನ ಸ್ಥಳೀಯ ಮುಖಂಡರಾಗಿರ್ಬೋದು ಮತ್ತೆ 13 ಜನ ಆಕಾಂಕ್ಷಿಗಳಾಗಿರ್ಬೋದು ಮತ್ತೆ ಇಲ್ಲದಂತ ಏನಂದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ಬೋದು ಮತ್ತೆ ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಮತ್ತೆ ವಿವಿಧ ಬ್ಲಾಕ್ ನ ಅಧ್ಯಕ್ಷ ಆಗಿರ್ಬೋದು ಮತ್ತೆ ಏನೋ SC ST ಮತ್ತೆ ಎಲ್ಲಾರೂ ಅಧ್ಯಕ್ಷರು ಸೇರಿ ಯಾವುದೇ ಕಾರಣಕ್ಕೂ ಕೆಎಚ್ ಮುನಿಯಪ್ಪ ಅವರಿಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಬಾರ್ದು. ಟಿಕೆಟ್ ಒಂದು ಬಾರಿ ಏನಾದ್ರು ಕೊಟ್ಟಿದ್ದೇ ಆಗ್ಲಿ, ಫೈನಲ್ ಏನಾದ್ರು ಮಾಡಿ ಕೆಎಚ್ ಮುನಿಯಪ್ಪ ಅವ್ರಿಗೆ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಏನಾದ್ರು ಅವಕಾಶ ಮಾಡಿಕೊಟ್ರೆ ನಾವೆಲ್ಲರೂ ಈಗಾಗಲೇ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಕೆಪಿಸಿಸಿಗೆ ಒಂದು ಖಡಕ್ ಎಚ್ಚರಿಕೆಯಿಂದ ಇಲ್ಲಿಂದ ರವಾನೆ ಮಾಡಿದ್ದಾರೆ. ಈಗಾಗಲೇ ಏನಂತಂದ್ರೆ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಈಗಾಗಲೇ ನಾವು ರಾಜೀನಾಮೆ ಕೊಡ್ತೀವಿ, ಕೆಎಚ್ ಮುನಿಯಪ್ಪ ಅವರಿಗೆ ಏನಾದ್ರು ಟಿಕೆಟ್ ಇಲ್ಲಿಂದ ಏನಾದ್ರು ಫೈನಲ್ ಮಾಡದೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಈಗಾಗಲೇ ಪತ್ರನೂ ಸಹ ಸಹಿ ಹಾಕಿ ಏನಂತಂದ್ರೆ ಅಲ್ಲಿ ಕಳಿಸಿದ್ದಾರೆ. ನೀವು ಒಂದು ವೇಳೆ ಏನಾದ್ರು ರಾಜೀನಾಮೆ ಕೊಟ್ರೆ ಅಲ್ಲಿ ಟಿಕೆಟ್ ಏನಾದ್ರು ಕೆಎಚ್ ಮುನಿಯಪ್ಪ ಅವರಿಗೆ ಅಂತ ಟಿಕೆಟ್ ಏನಾದ್ರು ಫೈನಲ್ ಮಾಡಿದ್ರೆ ನಾವು ರಾಜೀನಾಮೆ ಕೊಟ್ಟು ಕೊಡ್ತೀವಿ. ಅಲ್ಲೇ ಅದು ಬಿಟ್ಟು ಏನಂತಂದ್ರೆ ಸ್ಥಳೀಯಾಗಲಿ ಈಗಾಗಲೇ 13 ಜನ ಆಕಾಂಕ್ಷಿಗಳು ಇಲ್ಲಿಂದ ಸ್ಪರ್ಧೆ ಮಾಡೋದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೇನಾದ್ರು ಕೊಟ್ರೆ ನಾವು ಇಲ್ಲಿ ಸ್ಪರ್ಧೆ ಏನಂದ್ರೆ ಇಲ್ಲಿ ನಾವು ಕೆಲಸ ಮಾಡ್ತೀವಿ. ಅದು ಬಿಟ್ಟು ಕೆಎಚ್ ಮುನಿಯಪ್ಪ ಅವ್ರಿಗೆ ಕೊಟ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸ ಕೆಎಚ್ ಮುನಿಯಪ್ಪ ಅವರ ಪರ ನಾವು ಕೆಲಸ ಮಾಡಲ್ಲ. ಇಲ್ಲಿ ಅವ್ರು ಏನಾದ್ರು ಬಂದ್ರೆ ನಾವು ಸೋಲಿಸಿ ಕಳಿಸ್ತೀರಿ ಮತ್ತೆ ನಾವು ಇಲ್ಲಿ 13 ಜನ ಆಕಾಂಕ್ಷಿಗಳಿದ್ರೆ ಕೆಎಚ್ ಮುನಿಯಪ್ಪ ಅವ್ರು ಕೊಟ್ಟ ನಂತರ ಏನಂತಂದ್ರೆ ನಾವು ಒಂದು ನಮ್ಮ ನಿರ್ಧಾರ ಬಂಡಾಯವಾಗಿ ಸ್ಪರ್ಧೆ ಮಾಡುವಂಥದ್ದು ಇಲ್ಲಾಂದ್ರೆ ಬೇರೆ ಪಕ್ಷಕ್ಕೆ ಬೆಂಬಲ ನೀಡುವಂಥದ್ದು ಅದಾದ್ಮೇಲೆ ಅವರು ನಿರ್ಧಾರ ಮಾಡ್ತೀನಿ ಅಂತ ಈಗಾಗಲೇ ಸ್ಪಷ್ಟೀಕರಣ ನೀಡುವಂಥದ್ದು ಪ್ರಣೋತ್. ರೈಟ್, ಥ್ಯಾಂಕ್ ಯು ರಾಮಂಜಿ ಡೀಟೇಲ್ಸ್ ಗಾಗಿ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.